ಅಮೃತ, ಗೀತಾ ಎಲ್ಲಿ? ಎಲ್ಲೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಿಟ್ಜರ್ಲೆಂಡ್ಗೆ. ಇಬ್ರು ಹುಡುಗಿರು ಫಾರಿನ್ ಹೋಗೋದು ಸೇಫ್ ಅಲ್ಲ ಅಂತ ಎಸ್ ಎಲ್ ಹೇಳಿದ್ದೀನಿ. ಏನ್ ನಿನ್ ಜೊತೆ ಇರೋದು ಸೇಫಾ? ಅಂಕಲ್, ನೀವಾದ್ರೂ ಈ ಜಗತ್ ಎಷ್ಟು ಮೋಸ ಅಂತ ನೋಡಿದಿರ? ನೀವಾದ್ರೂ ಹೇಳಿ ಅಂಕಲ್. ನಿನ್ನಷ್ಟು ಮೋಸ ಇರಲ್ಲ ಬಿಡಪ್ಪ. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮ ನೆಮ್ಮದಿಯಾಗಿರೋದಕ್ ಬಿಡು. ನಿನ್ನಂತ ರಾಕ್ಷಸನ್ ಜೊತೆ ಅವಳಿರೋದು ನನಗೆ ಇಷ್ಟ ಇಲ್ಲ. ಅವನ್ಗೇನ್ ಕೈ ಮುಗಿತೀಯ? ಬಾ. ಹೋಗ್ ಬರ್ತೀನಪ್ಪ. ಹುಷಾರಮ್ಮ. ಬೇಜಾರ್ ಮಾಡ್ಕೋಬೇಡ, ನಾವೇನಲ್ಲಿ ಪರ್ಮನೆಂಟ್ ಆಗಿರಕ್ ಹೋಗ್ತಿಲ್ಲ, 5-6 ದಿನ ಅಷ್ಟೇ. ಅಷ್ಟರಲ್ಲಿ ಅವಳ ಕೋಪನೂ ಕಡಿಮೆ ಆಗುತ್ತೆ. ಹಂಗೂ ನಿಂಗೆ ಅವಳ ಜೊತೆ ಮಾತಾಡ್ಬೇಕು ಅನ್ಸಿದ್ರೆ ನನ್ನ ಮೊಬೈಲ್ಗೆ ಕಾಲ್ ಮಾಡು, ಇಂಟರ್ನ್ಯಾಷನಲ್ ರೋಮಿಂಗ್ ಆಕ್ಟಿವೇಟ್ ಆಗಿದೆ. ಬರ್ಲಾ? ಸಖತ್ತಾಗಿದ್ಯಲ್ವಾ ಏರ್ಪೋರ್ಟು? ಅಲ್ವೇನೆ ಗೀತಾ, ಯಾಕೇನೋ ಬೇಜಾರಲ್ಲಿದ್ಯಾ? ಫ್ಲೈಟ್ ಅಲ್ಲೂ ಅಂತಿದ್ದೆ. ಈಗ್ಲಾದ್ರೂ ನಗೆ ಪ್ಲೀಸ್. ಒಳ್ಳೆ ಸೀರಿಯಲ್ ಹೀರೋಯಿನ್ ತರ ಸೀರಿಯಸ್ ಆಗಿದ್ಯಾ? ನಾವಿರೋದು ಇಂಡಿಯಾಲಲ್ಲ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಗೀತಾ ಬಾಯಲ್ಲಿ ಒಂದ್ ಫೋಟೋ ತಗೊಳ್ಳೋಣ. ಹೇ, ಕ್ಯಾನ್ ಐ ಹೆಲ್ಪ್ ಯು? ಎಸ್ ಪ್ಲೀಸ್. ನಗೆ ಒಂಚೂರು. ಕನ್ನಡದವರಾ ನೀವು? ಹೌದು ಅನ್ಕೊಂಡೆ. ಈ ಟಿಶ್ಯೂ ಪೇಪರ್ ಗಳ ಮಧ್ಯೆ ಎರಡು ಕೋಗಿಲೆಗಳನ್ನ ನೋಡ್ದಾಗ್ಲೇ ಅನ್ಕೊಂಡೆ ಇದು ಕನ್ನಡ ಪೇಪರ್ ಅಂತ. ನೀವೇನ್ ಹೇಳಿ ಮೇಡಮ್, ಕನ್ನಡದವ್ರು ಮಾತ್ರ ರಿಯಲಿ ಗ್ರೇಟ್. ರೈತರನ್ ಕೇಳಿದ್ರೆ ನೀರ್ ಕೊಡ್ತಾರೆ, ವಿಜಯಮಲ್ಯನ್ ಕೇಳಿದ್ರೆ ಬಿಯರ್ ಕೊಡ್ತಾರೆ, ಸುಮ್ ಸುಮ್ನೆ ಬಾಲ ಬಿಚ್ಚಿದ್ರೆ ಬಾರ್ಡರ್ ಬಿಟ್ಟೆ ಕಳಿಸ್ತಾರೆ. ವಾವ್ ಗೀತಾ, ಎಷ್ಟು ಚೆನ್ನಾಗಿ ಹೇಳ್ದ ನೋಡ್ದ್ಯಾ. ಏ ಪ್ಲೀಸ್ ಪ್ಲೀಸ್, ಇನ್ನೊಂದ್ ಫೋಟೋ ತೆಗಿತ್ಯಾ? ಶೂರ್. ಸ್ಮೈಲ್ ಪ್ಲೀಸ್. ನನ್ನ ಹೆಸರು ಅರವಿಂದ್, ಸಾಫ್ಟ್ವೇರ್ ಇಂಜಿನಿಯರ್. ನೀವು? ನಾನು ಅಮೃತ. ಇವಳು ಗೀತಾ. ಸ್ವಿಸ್ಸಿಗ್ ಫಸ್ಟ್ ಟೈಮಾ? ಹೌದು. ಟ್ಯಾಕ್ಸಿ? ನೀವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀರಾ? ಇಲ್ಲಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬನ್ನಿ, ಶೇರ್ ಮಾಡೋಣ. ಓಕೆ. ಬೇಡ, ಪ್ಲೀಸ್ ಕಮ್. ಬಾರೆ. ನಾನು ಇಲ್ಲಿ ಅವಾಗವಾಗ ಬರ್ತಾ ಇರ್ತೀನಿ, ನನ್ನ ಕ್ಲೈಂಟ್ಸ್ ಎಲ್ಲ ಇಲ್ಲೇ ಇರೋದು. ಯು ನೋ ಸಮಥಿಂಗ್, ಸ್ವಿಟ್ಜರ್ಲ್ಯಾಂಡ್ ಇಸ್ ಅ ವಂಡರ್ಫುಲ್ ಪ್ಲೇಸ್, ಯು ವಿಲ್ ಲವ್ ಇಟ್. ಜೊತೆಗೆ ನನ್ನ ಕಂಪ್ನಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ವಾ ಗೀತಾ? ಹೌದು. ಸ್ವಿಟ್ಜರ್ಲ್ಯಾಂಡ್ಗೆ ಹಾಲಿಡೇಗೆ ಬಂದಿದ್ದೀರಾ? ಇಲ್ಲ, ನಾವು ಗಿಟಾರ್ ಆಡಿಷನ್ಸ್ ಬಂದಿದ್ದೀವಿ. ವಾವ್, ಗಿಟಾರ್ ಆಡಿಷನ್, ಸೂಪರ್. ಗೀತಾ, ನಂಗೋಸ್ಕರ ಒಂದ್ಸಲ ಗಿಟಾರ್ ನೋಡಿಸ್ತೀರಾ? ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಗೀತಾ, ಈ ರೋಲ್ ನಿಮಗಾಗಿ, ಈ ಹಾಡು ನಿಮಗಾಗಿ. ಗೀತಾ ಪ್ರೀತಿ ಶುರು ಆಗೋದು ಜಗಳದಿಂದ ಅಂತೆ, ಅಕಸ್ಮಾತ್ ನನ್ ಮೇಲೆ ಸಡನ್ ಆಗಿ ಲವ್ ಆಗೋದ್ರೆ ಏನ್ ಮಾಡ್ತೀರಾ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನ್ ಡೈರೆಕ್ಟ್ ಹನಿಮೂನೆ. ನೀನು? ಕೈನ ಹಾರ್ಟ್ ಒಳಗ್ ಬಿಟ್ಕೊಂಡು ಪರ ಪರ ಅಂತ ಕೆರ್ಕೊಂಡು ಜೀವನ ಪೂರ್ತಿ ನಿಮ್ ಹೆಸರು ಹೇಳ್ಕೊಂಡು ಹುಚ್ಚ ಆಸ್ಪತ್ರೆಲಿ ಇದ್ಬಿಡ್ತೀನಿ ಕಣ್ರಿ. ಓ, ನೀವ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋದಾ? ನಾನ್ ಹೋಟ್ಲ್ ಅಲ್ಲಿ ಇರ್ತೀರಾ ಅಂತ ಅನ್ಕೊಂಡೆ. ಇಲ್ಲ, ಇಲ್ಲೇ ಇರೋದ್ ನಾವು, ನನ್ ಕಸಿನ್ ಜೊತೆ. ಓಕೆ, ಬಾಯ್. ಹೇ ಅರವಿಂದ್, ಮತ್ತೆ ಯಾವಾಗ ಸಿಗೋದು? ಸಿಕ್ಕಿದ್ರೆ ಗೀತಾ ಅವರು ನನ್ನ ತುಂಬಾ ಲವ್ ಮಾಡ್ಬಿಡ್ತಾರೆ, ಆಮೇಲೆ ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀನಿ ಕಣ್ರಿ. ಮೂತಿ ನೋಡ್ ನಿಂದು. ಅದು ಸೂಪರ್ ಆಗೇ ಇದೆ ಅಮೃತ, ಇಲ್ಲಿ ಡೇ ಲೈಫ್ ಗಿಂತ ನೈಟ್ ಲೈಫ್ ಸೂಪರ್ ಆಗಿರುತ್ತೆ. ಬರ್ತೀರಾ ಪಾರ್ಟೀಸ್ಗೆ? ವಾವ್, ಐ ಲವ್ ಪಾರ್ಟೀಸ್. ನಾನು ಬರ್ತೀನಿ, ಗೀತಾನು ಬರ್ತಾಳೆ. ನಾನಂತೂ ಬರಲ್ಲ.
ಶಾರ್ಪ್ 7 o'clock ನಾನು ಇಲ್ಲಿ ಬರ್ತೀನಿ. ಓಕೆ, ನಿಮ್ ಕಸಿನ್ ಬೇಕಾದ್ರೆ ಕರ್ಕೊಂಡ್ ಬಂದ್ಬಿಡಿ. ಅವ್ರು ಯಾರು ಇಲ್ಲ, ದೇವ್ ಗಾನ್ ಟು ಪ್ಯಾರಿಸ್. ಬರೀ ನಾನು ಗೀತಾ ಇಬ್ರೆ, ಫ್ರೀ ಬರ್ಡ್ಸ್ ಗೊತ್ತಾ. ಓಕೆ ಬಾಯ್, ಸೀ ಯಾ. ಹೇ, ಗುಡ್ ನ್ಯೂಸ್, ಇವತ್ತಿಬ್ಬರು ಹೊಸ ಹುಡುಗಿ ಫ್ರೆಂಡ್ಸ್ ಆದ್ರು. ಹೌಸ್ ನಂಬರ್ 3 ಚಾರ್ಲ್ಸ್ ಸ್ಟ್ರೀಟ್. ವಾವ್, ಏನ್ ಸಕ್ಕತ್ತಾಗಿದೆ ಮನೆ. ಇನ್ ಸಾಯಂಕಾಲ ಪಾರ್ಟಿಗೆ ಬೇರೆ ಹೋಗ್ಬೇಕಲ್ಲಪ್ಪ. ನಿಂಗೇನ್ ತಲೆ ಕೆಟ್ಟಿದ್ಯೇನೆ, ಕಣ್ಕಂಡವ್ರ ಜೊತೆಗೆಲ್ಲ ಪಾರ್ಟಿಗೆ ಹೋಗೋಣ ಅಂತಿದ್ಯಲ್ಲ. ಲೇ, ಅವ್ನ್ ನನ್ ಬಾಯ್ ಫ್ರೆಂಡ್ ಕಣೆ. ಸಿಕ್ 15 ನಿಮಿಷನು ಆಗಿಲ್ಲ, ಅಷ್ಟ್ ಬೇಗ ಬಾಯ್ ಫ್ರೆಂಡ್? ಅರ್ಜೆಂಟ್ ಆಗೋದ್ ಲವ್, ಲೇಟ್ ಆಗೋದ್ ಮಗು. ನಿನಗ್ ಬಾಯ್ ಫ್ರೆಂಡ್ ಬೇಕು, ನನಗ್ ಬೇಡ್ವಾ? ಅವನ್ ಬಗ್ಗೆ ಮಾತಾಡ್ಬೇಡ. ಆಯ್ತಮ್ಮ, ಬೇಜಾರ್ ಮಾಡ್ಕೋಬೇಡ, ನಿಂದ್ ಯಾವಾಗ್ಲೂ ಇದ್ದಿದ್ದೆ. ಲೆಟ್ಸ್ ಡಾನ್ಸ್. ಬಾತ್ರೂಮ್ ಎಲ್ಲೇ? ಹಲೋ ಅಂಕಲ್, ಗೀತಾನ ಫೋನ್ ಮಾಡಿದ್ಲ? ನಾನು ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೀನಿ, ಅವಳು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಯಾಕಪ್ಪ ನಮ್ಗೆ ಈ ತರ ಚಿತ್ರಹಿಂಸೆ ಕೊಡ್ತೀಯ? ಇನ್ನಾದ್ರೂ ಅವಳು ನೆಮ್ಮದಿಯಾಗಿ ಇರೋದಕ್ಕೆ ಬಿಡು, ದಯವಿಟ್ಟು ದಯವಿಟ್ಟು ಫೋನ್ ಮಾಡ್ಬೇಡ. ಹಲೋ, ತುಂಬಾ ಹೊತ್ತಿಂದ ಫೋನ್ ಮಾಡ್ತಿದ್ದೆ, ಸಾರಿ ಗೊತ್ತಾಗ್ಲಿಲ್ಲ, ಹೇಳಿ. ಸೇಫ್ ಆಗಿ ರೀಚ್ ಆದ್ರ? ಎಲ್ಲಿದ್ರ? ನಾವು ನಮ್ ಕಸಿನ್ ಮನೇಲಿ ಇದೀವಿ, ಅವರೆಲ್ಲ ಪ್ಯಾರಿಸ್ ಹೋಗಿದ್ದಾರೆ, ಬರೋದೊಂದ್ 3-4 ದಿನ ಆಗುತ್ತೆ. ನಾವಿರೋದು ಬರ್ನ್ ಸಿಟಿ, ಡೋರ್ ನಂಬರ್ 3, ಚಾರ್ಲ್ಸ್ ಸ್ಟ್ರೀಟ್. ಸಾಕಾ, ಇನ್ನೇನಾದ್ರೂ ಬೇಕಾ ಪೊಲೀಸ್ ಸಾಹೇಬ್ರೆ? ನೀವ್ ನನ್ನ ಇಂಟ್ರೋಗೇಟ್ ಮಾಡೋ ಬದಲು ನಿಮ್ ಹುಡುಗಿ ಬರ್ತಾ ಇದ್ದಾಳೆ, ಸ್ವಲ್ಪ ಅವಳೆ ಪಟಾಯಿಸಿ, ಫೋನ್ ಕೊಟ್ಟೇ ಇರಿ. ಯಾರ್ದೇ ಫೋನು? ಯಾರೇ? ಹಲೋ. ಹಲೋ, ನೀನಾ? ಗೀತಾ, ಯಾಕೋ ಪದೇ ಪದೇ ಫೋನ್ ಮಾಡಿ ನನ್ನ ಹಿಂಸೆ ಕೊಡ್ತಿದ್ಯಾ? ನೀನು ಅಂತ ಗೊತ್ತಿದ್ರೆ ನನ್ನ ಫೋನೇ ತಗೋತಿರ್ಲಿಲ್ಲ. ಗೀತಾ ಪ್ಲೀಸ್, ನನ್ನ ಮಾತು ಕೇಳು. ನನ್ನ ಮರ್ತು ಬಿಡು. ಗೀತಾ, ನಾನೇನು ಮಾಡ್ಲಿಲ್ಲ. ಗೀತಾ ಸರಿ, ನಾನು ನಿನಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ಗೀತಾ, ಅದು ನಾನು ಮುಂಚೆನೆ ಹೇಳ್ಬೇಕಾಗಿತ್ತು. ಯಾರೋ ಬಂದ್ರು. ಯಾರು ಗೊತ್ತಿಲ್ಲ. ಏನು ಹೊಡಿತಾ ಇದ್ದಾರೆ? ನನಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ಅಮೃತ ಎತ್ಕೊಂಡ್ರು. ಅಮೃತ ಎತ್ಕೊಂಡು ಹೋಗಿ ಬಿಟ್ರು. ಫ್ಲೈಟ್ ಅಲ್ಲಿ ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರ? ಇಲ್ಲ. ಏರ್ಪೋರ್ಟ್ ಅಲ್ಲಿ ಕರೆಕ್ಟ್ ಆಗಿ ನೆನ್ಪಾಡ್ಕೊಂಡು ಹೇಳ್ಗಿತ? ಸಿಕ್ಕಿದ ಅರವಿಂದ್. ಅರವಿಂದ್ ಯಾರೋನು, ನೋಡಕ್ ಹೇಗಿದ್ದ? ಅಲ್ಲಿಯವನೇನಾ? ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಮಾತಾಡ್ತಿದ್ದ. ಕನ್ನಡದಲ್ಲಿ ಮಾತಾಡ್ತಿದ್ನ? ನೀವಿರೋ ಜಾಗ ಅವನ್ಗೆ ಗೊತ್ತಾಯ್ತು. ಅವನು ನಮ್ ಜೊತೆ ಎಲ್ಲ ಟ್ಯಾಕ್ಸಿಲ್ ಬಂದ. ಟ್ಯಾಕ್ಸಿಲ್ ಬಂದ? ಅಯ್ಯೋ, ಅವ್ರು ಬರ್ತಾ ಇದ್ದಾರೆ, ನನಗೆ ತುಂಬಾ ಭಯ ಆಗ್ತಾ ಇದೆ. ಹೆದರ್ಕೋಬೇಡ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ರು ಎಷ್ಟು ಜನ ಇದಾರೆ? 2-3 ಜನ ಇದಾರೆ. ನೀನೆಲ್ಲಿದ್ಯಾ? ಬಾಲ್ಕನಿಲಿ ಇದ್ದೀನಿ. ಈಗಲೇ ಬೆಡ್ರೂಮ್ಗೆ ಹೋಗಿ ಬೆಡ್ ಅಡಿ ಲವ್ಸ್ಕೋ. ಆಯ್ತು. ಈಗ ನಾನು ಹೇಳೋ ವಿಷಯ ತುಂಬಾ ಇಂಪಾರ್ಟೆಂಟ್. ಅವ್ರು ನಿನ್ನ ಎತ್ಕೊಂಡು ಹೋಗ್ತಾರೆ. ಈಗ ನಿನ್ನ ಹತ್ರ ಇರೋದು 5-10 ಸೆಕೆಂಡ್ ಮಾತ್ರ. ಅವ್ರು ನಿನ್ನ ಎತ್ಕೊಂಡಿದ ತಕ್ಷಣ ಮೊಬೈಲ್ನ ಅಲ್ಲೇ ಬಿಸಾಕು. ಅವ್ರ ಹೈಟು, ಅವ್ರ ಹೇರ್ ಕಲರು, ಅವ್ರ ಮೈ ಮೇಲಿರೋ ಮಾರ್ಕು ಏನೇ ಕಾಣಿಸ್, ಕಿರ್ಚ್ಕೊಂಡು ಜೋರಾಗಿ ಹೇಳು. ಅವ್ರು ಬರ್ತಾ ಇದಾರೆ. ನನಗೆ ಕೇಳಿಸ್ತಾ ಇದೆ. Where's the other girl? I don't know. ಅರವಿಂದ್ ಕೋ ಫೋನ್ ಕರ್ಕೆ ಪೂಚ್ನಾ. ಓಕೆ. ಫೋನ್ ನ ಹತ್ರ ತಗೊಂಡೋಗು. ಅವ್ರೇನೋ ಮಾತಾಡ್ತಿದ್ದಾರೆ, ನಾನು ಅದನ್ನ ಕೇಳಿಸ್ಕೋಬೇಕು. ಹೇ ಅರವಿಂದ್, ಗ್ರೀನ್ ಕಲರ್ ಡ್ರೆಸ್ ಹುಡುಗಿ ಸಿಕ್ಕಿದ್ಲು, ಇನ್ನೊಬ್ಳೆಲ್ಲೋ. ಏನು?
ಏಯ್ ಅವಳ ಸಕ್ಕ ಛತ್ರಿ ಗ್ಯಾರಂಟಿ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಹೊರಡ್ರೋ ಹೊರಡ್ರೋ ಅಲ್ಲಿಂದ. ಲಗ್ತಾ ಭಾಗ್ಯಯೋಗಿ ಸಾಲಿ ಚಲೋ. ಅವರು ಅವ್ರು ಹೊರಟೋದ್ರು. ಅದ್ ನನಗ್ ಬೇಕಾಗೂ ಇಲ್ಲ. ಈ ಕಿಡ್ನಾಪ್ ನ ನೀನು ದುಡ್ಡಿಗೋಸ್ಕರ ಮಾಡಿದ್ರೆ ನನ್ನ ಹತ್ರ ದುಡ್ಡಿಲ್ಲ. ಆದ್ರೆ ಒಂದ್ ವಿಷಯ, ನಿನಗೆ ನನ್ನ ಮೆದುಳಿಗೂ ಗುಂಡಿಗಿರೋ ತಾಕತ್ತು ನಿನಗಿನ್ನೂ ಗೊತ್ತಿಲ್ಲ. ನೀನ್ ಅವಳನ್ನಲ್ಲೇ ಬಿಟ್ರೆ ನಿನ್ ಉಸಿರು ನಿನ್ ದೇಹದ ಜೊತೆ ಇರುತ್ತೆ. ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೆ ಹೋಗಿ ಬಚ್ಚಿಡ್ಕೋ. ಅದು ನಿನ್ ಕ್ರಿಯೇಟಿವಿಟಿ. ನಿನ್ನ ನಾನು ಹುಡುಕೇ ಹುಡುಕ್ತೀನಿ, ನೀ ನನಗ್ ಸಿಕ್ಕೇ ಸಿಕ್ತೀಯ. ತಾಯಿ ಚಾಮುಂಡೇಶ್ವರಿ ಮೇಲೆ ಆಣೆ, ಇಂಚಿಂಚ ನರದಲ್ಲೂ ನರ್ಕ ತೋರ್ಸಾಯಿಸ್ತೀನಿ. ಗುಡ್ ಲಕ್.